ಬಡವನ ಬುತ್ತಿ ಕವನ ಸಂಕಲನ ರಚಿಸಿದ ನನ್ನ ಪ್ರೀತಿಯ ಹಳೆಯ ವಿದ್ಯಾರ್ಥಿ ವಡಗೋಲ್ನ ಶಿವಾನಂದ್ ಭಾಗಾಯಿಯವರ ಪರಿಚಯ. ಸರಳ ಸ್ವಭಾವದ ಹಸನ್ಮುಖಿ ಯುವ ಕವಿಗಳಾದ ಶ್ರೀ ಶಿವಾನಂದ್ ರಾಮು ಭಾಗಾಯಿಯವರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸರ್ಕಾರದ ಯಾವುದೇ ಸಾರ್ವಜನಿಕ ಸೌಲಭ್ಯಗಳು ಲಭ್ಯವಿಲ್ಲದ ಸದಲ್ಗಾ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಡಗೋಲ್ ಗ್ರಾಮದ ನಿವಾಸಿಯಾಗಿದ್ದಾರೆ. ದಿನಾಂಕ 20 ನವೆಂಬರ್ 1996 ಜನಿಸಿದ ವಡಗೋಲ್ ಗ್ರಾಮದಲ್ಲೇ ಜನಿಸಿದ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ವಡಗೋಲ್ ಸರ್ಕಾರಿ ಶಾಲೆಯಲ್ಲಿ ಮುಗಿಸಿದರು. ಅಂತೆಯೇ ಪ್ರೌಢ ಶಿಕ್ಷಣವನ್ನು ಎಕ್ಸಂಬಾದಲ್ಲಿ ಪೂರ್ಣಗೊಳಿಸಿ ಪದವಿ ಪೂರ್ವ ಶಿಕ್ಷಣ ಹಾಗೂ ಬಿಕಾಂ ಪದವಿಯನ್ನು ಚಿಕ್ಕೋಡಿಯಲ್ಲಿ ಪಡೆದುಕೊಂಡರು. ಕಳೆದ 7 ವರ್ಷಗಳಿಂದ ಹೆಸ್ಕಾಂನಲ್ಲಿ ಲೈನ್ ಮ್ಯಾನ್ ಆಗಿ ಸದಲ್ಗಾ ಉಪವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವೃತ್ತಿಯಿಂದ ಲೈನ್ ಮ್ಯಾನ್ ಹಾಗೂ ಪ್ರವೃತ್ತಿಯಿಂದ ಕವಿ ಸಾಹಿತಿಯಾಗಿ ತಮ್ಮನ್ನು ಗುರುತಿಸಿಕೊಂಡು ಸಾಹಿತ್ಯ ಲೋಕದಲ್ಲಿ ಯುವ ಕವಿಯಾಗಿ ಮಿಂಚಿದ್ದಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎಂಬಂತೆ ಪ್ರೌಢಶಾಲೆಯಲ್ಲಿದ್ದಾಗಲೇ ಬರೆಯುವ ಹವ್ಯಾಸವನ್ನು ಬೆಳೆಸಿಕೊಂಡಿರುವ ಇವರು ಕವಿ ಖಾನದ್ದನ್ನು ರವಿ ಖಂಡ ಎಂಬ ನುಡಿಯಂತೆ ತಮ್ಮ ಕಲ್ಪನಾಶಕ್ತಿಯಿಂದ ಸಾಹಿತ್ಯಾಭಿರುಚಿಯಿಂದ ಇದುವರೆಗೆ ಸುಮಾರು 5000ಕ್ಕೂ ಹೆಚ್ಚು ಕವಿತೆ ನುಡಿಮುತ್ತುಗಳು ಹನಿಗವನ ಚುಟುಕುಗಳು ಹಾಯ್ಕುಗಳು ಟಂಕಗಳನ್ನು ರಚಿಸಿದ್ದಾರೆ. ಪರಿಚಯಸ್ಥರಿಂದ ಯುವ ಕೋರ್ಸ್ ಅಪ್ಲಿಕೇಶನ್ ಬಗ್ಗೆ ತಿಳಿದ ದಿನದಿಂದಲೇ 1 ವರ್ಷಗಳ ಕಾಲ ಅದರಲ್ಲಿ ಸಾಹಿತ್ಯದ 10 ಹಲವಾರು ಬಗೆಯ 3000ಕ್ಕೂ ಹೆಚ್ಚು ಅಧಿಕ ಬರಹಗಳನ್ನು ಬರೆದರು. ನಂತರ ಫೇಸ್ಬುಕ್ನಲ್ಲಿ ಆನ್ಲೈನ್ ಸಾಹಿತ್ಯ ಸ್ಪರ್ಧೆಗಳು ನಡೆಯುವ ಬಗ್ಗೆ ತಿಳಿದುಕೊಂಡ ಇವರು ಅದರಲ್ಲಿ ತಮ್ಮ ಬರವಣಿಗೆ ಶುರು ಮಾಡಿದರು. ಈವರೆಗೆ ಅದರಲ್ಲಿ 2000ಕ್ಕೂ ಅಧಿಕ ಪ್ರಶಸ್ತಿ ಪತ್ರಗಳು ಅಭಿನಂದನಾ ಪತ್ರಗಳು ಲಭಿಸಿವೆ. ಸಾಹಿತ್ಯ ಚೇತನ, ಸಾಹಿತ್ಯ ಕಿರಣ, ಸಾಹಿತ್ಯ ಸ್ಫೂರ್ತಿ, ಕರುನಾಡಿನ ಕಾಮಧೇನು ಇತ್ಯಾದಿ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇವರ ಫೇಸ್ಬುಕ್ನ ಮುಖಪುಟ ಶಿವ ಕೋರ್ಸ್ ಎಂಬ ಪೇಜನ್ನು ನಿರ್ವಹಿಸುತ್ತಿದ್ದು ಗಣ್ಯ ಸಾಹಿತಿಗಳೆನಿಸಿಕೊಂಡು ಅವರಿಂದ ಮೆಚ್ಚುಗೆ ಪಡೆದುಕೊಂಡು 3700ಕ್ಕೂ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿದೆ. ಇದುವರೆಗೂ ಸುಮಾರು 15 ಕವನ ಸಂಕಲನಗಳನ್ನು ವಿಮರ್ಶೆ ಮಾಡಿದ್ದಾರೆ. ಇದೇ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಡೆದ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ತಾಲೂಕು ಘಟಕ ಚಿಕ್ಕೋಡಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇವರ ಸಾಹಿತ್ಯ ಆಸಕ್ತಿಯನ್ನು ಗಮನಿಸಿ ಸಾಹಿತ್ಯ ರತ್ನ ಪ್ರಶಸ್ತಿಯನ್ನು ಗುರುಹಿರಿಯರು ನೀಡಿ ಇವರನ್ನು ಗೌರವಿಸಿದ್ದಾರೆ. ಇದುವರೆಗೆ ಸುಮಾರು 15 ರಾಜ್ಯಮಟ್ಟದ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಕವನ ವಾಚನ ಮಾಡಿದ್ದಾರೆ. ಇತ್ತೀಚೆಗೆ ಬೆಳಗಾವಿಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇವರ ಸಪ್ತಸ್ವರ ಸಂಗೀತ ಕಲಾ ಪೋಷಕ ಬಳಗ ಇವರ ಸಹಯೋಗದಲ್ಲಿ ನಡೆದ ರಾಜ್ಯ ಮಟ್ಟದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಕಾರಣ ರಾಜ್ಯ ಮಟ್ಟದ ಕವಿಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಗೌರವ ಪುರಸ್ಕಾರಗಳು ಅವರ ಆತ್ಮಸ್ಥೈರ್ಯವನ್ನು ದುಪ್ಪಟ್ಟು ಮಾಡಿ ಮತ್ತಷ್ಟು ಸಾಹಿತ್ಯ ಸೇವೆ ಮಾಡಲು ಪ್ರೇರೇಪಿಸುತ್ತಿವೆ. ಸಾಹಿತ್ಯ ಲೋಕದಲ್ಲಿ ಇಂದು ಮಿಂಚುತ್ತಿರುವ ಈ ನಕ್ಷತ್ರ ನನ್ನ ವಿದ್ಯಾರ್ಥಿ ಎಂದು ಹೇಳಿಕೊಳ್ಳಲು ತುಂಬ ಹೆಮ್ಮೆ ಅನಿಸುತ್ತದೆ. ಇವರ ವೃತ್ತಿಗೂ ಪ್ರವೃತ್ತಿಗೂ ಉತ್ತರ ಧ್ರುವದಲ್ಲಿ ದಕ್ಷಿಣ ಧ್ರುವಕ್ಕೂ ಇರುವಂತೆ ಸಂಬಂಧ. ಇವರಿಗೆ ವಿದ್ಯಾಭ್ಯಾಸವನ್ನು ಪ್ರಾಥಮಿಕ ಹಂತದಲ್ಲಿ ಹೇಳಿಕೊಟ್ಟ ಗುರು ನಾನಾಗಿರಬಹುದು, ಆದರೆ ಸಾಹಿತ್ಯದಲ್ಲಿ ಶಿವು ನೀನೇ ನನ್ನ ಗುರು ಅಂತ ಹೇಳೋಕ್ಕೆ ಅತೀವ ಹರ್ಷವೆನಿಸುತ್ತದೆ. ಮೊದಮೊದಲ ಇವರು ಫೇಸ್ಬುಕ್ನಲ್ಲಿ ದಿನಾಲು ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೆಚ್ಚುಗೆ ಪಡೆದ ಪ್ರಶಸ್ತಿಗಳು ಅಭಿನಂದನಾ ಪತ್ರಗಳು ಹಾಕುತ್ತಿದ್ದುದನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸುತ್ತಿದ್ದೆ. ಆದರೆ ದಿನ ಕಳೆದಂತೆ ಪ್ರಶಸ್ತಿ ಪತ್ರ ಹಾಗೂ ಅಭಿನಂದನಾ ಪತ್ರಗಳು ಇವರ ಮುಖಪುಟದಲ್ಲಿ ಅತಿವೃಷ್ಟಿಯಾಗಿ ಹರಿಯುವ ಹೊಳೆಯಂತೆ ಹರಿದು ಬರತೊಡಗಿದವು. ಇದನ್ನು ಕಂಡು ಈ ಶಿವು ನಿಜವಾಗಿಯೂ ಇಷ್ಟೊಂದು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾನ, ಇಷ್ಟೊಂದು ಪ್ರಶಸ್ತಿ ಪತ್ರಗಳು ಹಾಗೂ ಅಭಿನಂದ ಪತ್ರಗಳು ನಿಜವಾಗಿ ಪಡೆದಿದ್ದಾನ ಅಥವಾ ತಾನೇ ತಯಾರಿಸಿ ಹಾಕುತ್ತಾನ ಎಂಬ ಸಂಶಯ ಉಂಟಾಗತೊಡಗಿತು. ಆಗ ಇವರಿಗೆ ಕಲಿಸಿದ ಇನ್ನೊಬ್ಬ ಗುರುಗಳೊಂದಿಗೆ ಚರ್ಚೆ ಮಾಡಿದಾಗ ಕರೆ ಮಾಡಿ ಕೇಳೇ ಬಿಡೋಣ ಅಂತ ಅಂದುಕೊಂಡು ಮೊಬೈಲ್ ಕರೆ ಮಾಡಿ ಕೇಳಿದಾಗ ಅವರ ಸಾಹಿತ್ಯ ಲೋಕದ ಪಯಣದ ಬಗ್ಗೆ ತಿಳಿದಾಗ ಬರಹಗಳು ಕವನಗುಚ್ಛಗಳನ್ನು ಇವರು ತಂದು ತೋರಿಸಿದಾಗ ಇದು ನಮ್ಮ ವಿದ್ಯಾರ್ಥಿಯ ನಿಜವಾದ ಸಾಧನೆ ಎಂದು ಗೊತ್ತಾದಾಗ ನಮಗೆ ಆದ ಆಶ್ಚರ್ಯ ಖುಷಿ ಅಷ್ಟಿಷ್ಟಲ್ಲ.
ಸಾಹಿತ್ಯದ ಮೇಲೆ ಅಪಾರ ಪ್ರೀತಿಯನ್ನು ಹೊಂದಿರುವ ಇವರು ತಮ್ಮ ಹೆಣ್ಣು ಮಗಳಿಗೂ ಸಹಿತ ಸಾಹಿತ್ಯ ಅನ್ನೋ ಹೆಸರನ್ನೇ ಇಟ್ಟಿದ್ದಾರೆ. ಇವರ ಮಗಳು ಸಾಹಿತ್ಯ ದಿನ ದಿನ ಬೆಳೆಯುವಂತೆ ಇವರು ಸಾಹಿತ್ಯ ಲೋಕದಲ್ಲಿ ಬೆಳೆದು ಸಾಹಿತ್ಯ ಲೋಕದ ದಿಗ್ಗಜರಾಗಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿ ಮಿನಿಗಿ ತಂದೆ ತಾಯಿಯರಿಗೆ ಅಣ್ಣನಿಗೆ ಹುಟ್ಟಿದ ಊರಿಗೆ ಕಲಿತ ಶಾಲೆಗೆ ಕೀರ್ತಿ ತರುವಂತಾಗಲಿ ಎಂದು ಗುರುಮಾತೆ ಹಾಗೂ ಮಾತೃ ಸ್ವರೂಪಿಯಾಗಿ ಶುಭ ಹಾರೈಸುವೆ. ಪ್ರಸ್ತುತ ಬಿಡುಗಡೆಗೊಳ್ಳುತ್ತಿರುವ ಕವನ ಸಂಕಲನ ಬಡವನ ಬುತ್ತಿ ಎನ್ನುವುದು ಯುವ ಕವಿಗಳು ಪ್ರಕಟಗೊಳಿಸಬೇಕೆಂದಿರುವ ಕನಸಿನ ಬುತ್ತಿಯಲ್ಲಿರುವ ಒಂದು ಪುಸ್ತಕ. ಇದು ಸಾಹಿತ್ಯ ಅಭಿಮಾನಿಗಳ ಹಸಿವನ್ನು ತಣಿಸಿ ಕವಿಗಳಿಗೆ ಸ್ಫೂರ್ತಿ ನೀಡಲಿ ಎಂದು ಆಶಿಸುತ್ತಾ ಆಶೀರ್ವದಿಸುತ್ತೇನೆ. ಶ್ರೀಮತಿ ಪದ್ಮಶ್ರೀ ಸುರೇಶ್ ರೂಗೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ, ಉಳ್ಳಾಗಡ್ಡಿವಾಡಿ. ಇನ್ನು ಇದನ್ನು ಬರೆದದ್ದನ್ನು ನೋಡಿ ಶಿವು ತನ್ನ ಕೃತಜ್ಞತೆಯನ್ನು ಈ ರೀತಿ ವ್ಯಕ್ತಪಡಿಸಿದ್ದಾನೆ. ನನ್ನ ಪ್ರೀತಿಯ ಗುರುಗಳಾದ ಶ್ರೀಮತಿ ಪದ್ಮಶ್ರೀ ಸುರೇಶ್ ರುಗೆ ಮೇಡಮ್ ಅವರು ನಾನು ಬರೆದಿರುವ ಕವನಗಳೆಲ್ಲವೂ ಓದಲು ಅರ್ಹವಾಗಿದ್ದಾವ ಅನ್ನುವ ಭಾವನೆ ನನ್ನದು ಸದಾ ಕಾಡುತ್ತಲೇ ಇತ್ತು. ನಾನು ಬರೆದ 60 ಕವನ ಪುಟಗಳನ್ನು ಮೇಡಮ್ ಅವರ ಮನೆಗೆ ತೆಗೆದುಕೊಂಡು ಹೋಗಿ ನಾನು ಬರೆದಿರುವ ಕವನಗಳು ಹೇಗಿವೆ ನೋಡಿ ಎಂದಾಗ ಪಾಪ ಅವರು ಆಗ ತಾನೇ ದಣಿದು ಸುಸ್ತಾಗಿ ಬಂದಿದ್ದರು. ನಾನು ಕೇಳಿದಾಗ ಸ್ವಲ್ಪವೂ ಬೇಸರ ಪಡೆದೆ. ಪ್ರೀತಿಯಿಂದ ಅಪ್ಪಿ ಎಂದು ಮಾತನಾಡುತ್ತಾ ನಾನು ಬರೆದಿರುವ ಅಷ್ಟೂ ಕವನಗಳನ್ನು ತಾಳ್ಮೆಯಿಂದ ಓದಿ ಎಲ್ಲಿ ಏನು ತಪ್ಪಾಗಿದೆ ಎಂದು ತಿಳಿಸಿ ನನ್ನ ವಿದ್ಯಾರ್ಥಿ ಇಂತಹ ಕವನಗಳನ್ನು ಬರೆಯುತ್ತಾನೆ ಅಂದಾಗ ಆ ಕ್ಷಣ ನನ್ನ ಆತ್ಮವಿಶ್ವಾಸ ಇಮ್ಮಡಿಗೊಳಿಸಿದ್ದು ಸುಳ್ಳಲ್ಲ. ಮುಂದೆ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ತಾಲೂಕು ಘಟಕ ಚಿಕ್ಕೋಡಿ ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಸಾಧಕರಿಗೆ ಪ್ರಶಸ್ತಿ ನೀಡುವ ಸಂದರ್ಭದಲ್ಲಿ ಸಾಹಿತ್ಯ ರತ್ನ ಪ್ರಶಸ್ತಿ ನೀಡಿ ನನಗೆ ಗೌರವಿಸಿದರು. ಅದಕ್ಕೆ ನಾನು ನನ್ನ ಗುರುಗಳಿಗೆ ಕೇಳಿದ್ದೆ, ನಾನಿನ್ನು ಈ ಕ್ಷೇತ್ರದಲ್ಲಿ ಹೊಸಬ, ಅದರ ಗಂಧ ಗಾಳಿಯೂ ಕೂಡ ನನಗೆ ಗೊತ್ತಿಲ್ಲ, ಸುಮ್ಮನೆ ಯಾಕೆ ಈ ಪ್ರಶಸ್ತಿ ಎಂದು ಕೇಳಿದಾಗ ಅವರು ಪ್ರೀತಿಯಿಂದ ನೀನು ಸಾಧನೆ ಮಾಡಿದ್ದೀಯಾ ಅಂತ ಅಲ್ಲ, ಖಂಡಿತ ಮುಂದೊಂದು ದಿನ ನೀನು ಸಾಧನೆ ಮಾಡೇ ಮಾಡ್ತೀಯಾ ಅಂತ ನನಗೆ ಗೊತ್ತು ಅಂತೇಳಿ ತನ್ನ ಸ್ನೇಹಿತ ವರ್ಗಕ್ಕೆ ನನ್ನ ವಿದ್ಯಾರ್ಥಿ ಎಂದು ಅಷ್ಟೇ ಹೆಮ್ಮೆ ಪ್ರೀತಿಯಿಂದ ಪರಿಚಯ ಮಾಡತೊಡಗಿದರು. ಆಗ ನನಗೆ ಅನಿಸಿದ್ದು ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂದು. ಹಾಗೆ ನಾನು ಕೇಳಿದಾಗ ನನ್ನ ಕನಸಿನ ಬುತ್ತಿಗೆ ಪ್ರೀತಿಯಿಂದಲೇ ನನ್ನ ಪರಿಚಯ ಬರಕೊಟ್ಟಿರುವ ಅವರಿಗೆ ನನ್ನ ಕೋಟಿ ಕೃತಜ್ಞತೆಗಳು.